ಕರುನಾಡಿಗರೆ ಹುಷಾರಾಗಿರಿ, ಇನ್ನೂ ಮೂರು ದಿನ ಭಾರಿ ಮಳೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ರಣಮಣೆ. ಮುಂದಿನ ಒಂದು ವಾರ ಮಳೆ ಮುಂದುವರಿಯುವ ಸಾಧ್ಯತೆ. ರಾಜ್ಯದ 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ. ವಾಯುಭಾರ ಕುಸಿತದಿಂದಾಗಿ ರಣಮಳೆಯಾಗ್ತಾ ಇದ್ದು ಇನ್ನೂ ಒಂದು ವಾರ ಈ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರದಲ್ಲೂ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ಶಿವಮೊಗ್ಗದಲ್ಲೂ ಯೆಲ್ಲೋ ಅಲರ್ಟ್. ತುಮಕೂರು, ಬೆಳಗಾವಿಯಲ್ಲೂ ಯೆಲ್ಲೋ ಅಲರ್ಟ್. ಧಾರವಾಡ, ಹಾವೇರಿ, ಗದಗ ಜಿಲ್ಲೆಗಳಲ್ಲೂ ಕೂಡ ಒಟ್ಟು 18 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಭಾರಿ ಮಳೆಗೆ ತತ್ತರಿಸಿದೆ ಕರ್ನಾಟಕ. 8 ಜಿಲ್ಲೆಗಳಲ್ಲಿ ಅಂಗನವಾಡಿ, ಶಾಲಾ ಕಾಲೇಜಿಗೆ ರಜೆ ಕೊಡಲಾಗಿದೆ. ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಸೇರಿದಂತೆ ಒಟ್ಟು 8 ಜಿಲ್ಲೆಗಳಲ್ಲಿ ರಜೆ. ಇನ್ನು ಬೆಂಗಳೂರಿನಲ್ಲಿ ಮಳೆಗೆ ಬೆಚ್ಚಿ ಬಿದ್ದಿದ್ದಾರೆ ಸವಾರ. ಹೆಣ್ಣು ರಸ್ತೆ ಮಧ್ಯನೇ ಕೆಟ್ಟು ನಿಂತಿದೆ ಬೈಕ್. ಏನೇ ಸರ್ಕಸ್ ಮಾಡಿದ್ರೂ ಕೂಡ ಸ್ಟಾರ್ಟ್ ಆಗ್ತಿಲ್ಲ. ರಸ್ತೆ ಗುಂಡಿಯಲ್ಲೇ ಸಿಲುಕೊಂಡಿದೆ ಚಕ್ರ. ಯಾಕಪ್ಪ ಬಂದೆ ಅಂತ ಯುವಕ ಹಿಡಿಶಾಪ ಹಾಕಿದ. ಬೈಕ್ ಹಿಡಿದು ಮೇಲೆತ್ತಿದ್ದಾರೆ 5 ಮಂದಿ ಯುವಕರು. ಟ್ರಾಫಿಕ್ ಹೆಚ್ಚಾಗುತ್ತೆ ಅಂತ ವಾಹನ ಹೊತ್ತೊಯ್ದಿದ್ದಾರೆ ಜನ. ಭಾರಿ ಮಳೆಯಿಂದಾಗಿ ವಾಹನ ಸವಾರರು ಈ ರೀತಿ ಪರದಾಡ್ತಾ ಇದ್ದಾರೆ. ಆಟೋ ಒಂದನ್ನು ತಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಹೊಂಡಗಳಾಗಿವೆ. ಹೊಂಡ ಇದೆ ಅನ್ನೋದು ಗೋಚರವಾಗದ ರೀತಿಯಲ್ಲಿ ನೀರು ನಿಂತು ಬಿಟ್ಟಿದೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು, ಕಂಪ್ಲೀಟ್ ಆಗಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಳ್ಳುತ್ತೆ. ಅದರಲ್ಲೂ ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ನಿರಂತರವಾಗಿ ತುಂತುರು ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿ ಕೂಡ ಜೋರಾಗಿ ಈ ಒಂದು ಮಳೆ ಬಂದಿರತಕ್ಕಂಥದ್ದು, ಸಾಕಷ್ಟು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನಾನು ಇವಾಗ ಹೆಣ್ಣೂರಿನಲ್ಲಿ ಇರತಕ್ಕಂಥದ್ದು, ಇಲ್ಲಿನ ರಸ್ತೆಯನ್ನು ತೋರಿಸ್ತೀನಿ. ಈ ರಸ್ತೆಯನ್ನು ನೋಡಿದ್ರೆ ನಿಜಕ್ಕೂ ನೀವು ಒಂದು ರೀತಿಯಲ್ಲಿ ಗಾಬರಿ ಆಗ್ತೀರ. ಅಂದರೆ ಈ ಒಂದು ರಸ್ತೆಯಲ್ಲಿ ಕೆರೆ ಇರತಕ್ಕಂಥದ್ದು ಅಥವಾ ಕೆರೆಯಲ್ಲೇ ರಸ್ತೆ ಇದೆಯೋ ಅನ್ನೋ ಒಂದು ರೀತಿಯಲ್ಲಿ ಭಾಸವಾಗುತ್ತೆ. ಅಂದರೆ ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ, ಇದೊಂದು ಹೆಣ್ಣೂರಿನ ಒಂದು ಮುಖ್ಯ ರಸ್ತೆ. ಯಾವ ರೀತಿಯಲ್ಲಿ ನೀರು ನಿಂತಿದೆ, ಯಾವ ಕಾರಣಕ್ಕೂ ಕೂಡ ಈ ಒಂದು ನೀರು ಎಲ್ಲೂ ಹೋಗ್ತಾ ಇಲ್ಲ. ಕಂಪ್ಲೀಟಾಗಿ ಈ ಒಂದು ನೀರು ಇಲ್ಲಿ ನಿಂತಿರುವಂಥದ್ದು ವಾಹನ ಸವಾರರಿಗೆ ನಿಜಕ್ಕೂ ಒಂದು ರೀತಿಯಲ್ಲಿ ತೊಂದರೆ ಕೊಡ್ತಾ ಇರುವಂಥದ್ದು. ಸಾಕಷ್ಟು ಬೈಕ್ ಸವಾರರು ಕೂಡ ಈಗಾಗಲೇ ಇಲ್ಲಿ ಬೆಳಗ್ಗೆಯಿಂದ ಬಿದ್ದಿದ್ದಾರೆ. ಹಾಗೆ ಅವರು ತಂದಿರತಕ್ಕಂಥ ವಸ್ತುಗಳನ್ನ ಕೂಡ ಬೀಳ್ಸ್ಕೊಂಡಿರುವಂಥದ್ದು, ಸಾಕಷ್ಟು ವಾಹನಗಳು ಸಿಲುಕಿಕೊಂಡಿದೆ. ಅಂದರೆ ಈ ಒಂದು ರಸ್ತೆ ಮಧ್ಯದಲ್ಲಿ ಯಾವ ರೀತಿ ಹೊಂಡ ಇದೆ ಅನ್ನೋದೇ ಗೊತ್ತಾಗಲ್ಲ. ಈ ಕಂಪ್ಲೀಟಾಗಿ ನೀರು ಮುಚ್ಕೊಂಡಿರೋ ಕಾರಣದಿಂದಾಗಿ ಆ ರಸ್ತೆ ಸರಿಯಾಗಿರುವಂಥದ್ದು ಅಥವಾ ಹೊಂಡ ಇದೆಯೋ ಅನ್ನೋದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಬರ್ತಕ್ಕಂಥ ವಾಹನಗಳನ್ನು ಈಗಾಗಲೇ ಪೊಲೀಸ್ನವರು ಒಂದು ಕಡೆ ಡೈವರ್ಟ್ ಮಾಡ್ತಿದ್ರೆ ಇನ್ನೊಂದಿಷ್ಟು ಭಾಗದಲ್ಲಿ ವಾಹನಗಳು ಕೂಡ ಬರ್ತಾ ಇದೆ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ಟ್ರಾಫಿಕ್ ಉಂಟಾಗೋ ಕಾರಣದಿಂದಾಗಿ ಈ ಒಂದು ದೃಶ್ಯಾವಳಿಗಳನ್ನ ನೋಡ್ಬೋದು. ಸಾಕಷ್ಟು ಕಾರ್ಗಳು ಬರ್ತಾ ಇದ್ದಾವೆ. ಅಲ್ಲಿ ಈ ಒಂದು ಏನು ಕಾರ್ ಪಾಸ್ ಆಗ್ತಿದೆ ಆ ಒಂದು ಮಧ್ಯದಲ್ಲಿ ದೊಡ್ಡ ಹೊಂಡ ಕೂಡ ಇರೋದ್ರಿಂದ ಸಾಕಷ್ಟು ತೊಂದರೆ ಕೂಡ ವಾಹನ ಸವಾರಿಗೆ ಆಗ್ತಾ ಇದೆ. ಒಂದು ಡಸ್ಟರ್ ಕಾರನ್ನ ನೋಡ್ಬೋದು. ಹಾಗೆಯೇ ಅದ್ರ ಹಿಂದೆ ಬರ್ತಕ್ಕಂಥ ಸಾಕಷ್ಟು ವಾಹನಗಳು ಕೂಡ ಅದೇ ರೀತಿಯಂಥ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಸನ್ನಿವೇಶ ಕೂಡ ಇಲ್ಲಿದೆ. ಈ ಕಂಪ್ಲೀಟ್ ರೋಡ್ ಏನಿದೆಯಲ್ಲ ಫುಲ್ಲು ಒಂದು ರೀತಿಯಲ್ಲಿ ಕೆರೆ ಅಂತ ಆಗಿದೆ. ಬರ್ತಕ್ಕಂಥ ವಾಹನ ಸವಾರಿಗೆ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಿದೆ. ಸೊ ಇಲ್ಲಿ ಒಂದಿಷ್ಟು ಜನನ ಮಾತಾಡ್ತಾ ಹೋಗ್ತೀನಿ ನಾನು. ಒಂದಿಷ್ಟು ಜನ ಇಲ್ಲಿ ಕೂಡ ಇದ್ದಾರೆ. ಸರ್, ಇಲ್ಲಿ ರಸ್ತೆ ಯಾವಾಗಲೂ ಇದೇ ಥರನ ಹೇಗೆ ಅಂಥೇಳಿ? ಯಾವಾಗಲೂ ಇದೇ ಥರ, ಸುಮಾರು ಒಂದು 6-7 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಈ ಹೆಣ್ಣೂರು ಮೇನ್ ರೋಡು ಅಗಿತಾರೆ, ತಿರುಗಾ ಟಾರ್ ಹಾಕಲ್ಲ, ಹಾಕಿದ್ರೂ ಪ್ಯಾಚ್ ಹಾಕ್ತಾರೆ, 2 ದಿನಕ್ಕೆ ಕಿತ್ತೋಗುತ್ತೆ ಅದು. ಈ ಪ್ಯಾಚ್ ಹಾಕೋ ಬದಲು ಫುಲ್ ಕಂಪ್ಲೀಟಾಗಿ ಟಾರ್ ಹಾಕ್ರಿ, ನಿಲ್ಲುತ್ತೆ ಅದು. ಆ ಪ್ಯಾಚ್ ವರ್ಕ್ ಎಲ್ಲ ನಿಲ್ಲಲ್ಲ. ಟೆಕ್ನಾಲಜಿ ಎಷ್ಟೋ ಇಂಪ್ರೂವ್ ಆಗಿದೆ, ನೀರು ನಿಲ್ಲದೆ ಇರೋ ಥರನೂ ಮಾಡ್ಬೋದು. ಯಾವುದು ಮಾಡ್ತಾ ಇಲ್ಲ, ಯಾರು ಇಂಟ್ರೆಸ್ಟ್ ತಗೊತಾ ಇಲ್ಲ. ಅವ್ರು ಬರಬೇಕಾದ್ರೆ ಮಾತ್ರ ರೋಡ್ನ ರೆಡಿ ಮಾಡ್ಕೊತಾರೆ. CM ಬರ್ತಾರೆ ಅಂದರೆ ರೋಡ್ ಫುಲ್ಲು ರೆಡಿ, ಟ್ರಾಫಿಕ್ ಜಾಮು. ಈ ರೋಡ್ ಇಷ್ಟು ಅಗಲ ಐತೆ, CM ಬರ್ತಾವ್ರೆ ಅಂದರೆ ಇಲ್ಲಿ ಯಾವ ಗಾಡಿನೂ ನಿಲ್ಬಾರ್ದು. ಏಕೆ ಅವ್ರೇನಾದರೂ ರೋಡಲ್ಲಿ ಕಾರಲ್ಲಿ ತಾನೆ ಹೋಗ್ತಾರಲ್ಲ, ಮಲ್ಕೊಂಡು ಹುರ್ಲಾಡ್ಕೊಂಡು ಹೋಗಲ್ಲ ಎಲ್ಲ ಕಡೆ. ಕಳೆದ 5-6 ವರ್ಷದಿಂದ ಇದೇ ಥರ ಪರಿಸ್ಥಿತಿ ಇದೆ ಅಂದ್ರಲ್ಲ, ಮಳೆ ಬಂದಾಗ ಯಾವಾಗಲೂ ಹಿಂಗೆ ಆಗುತ್ತೆ, ಯಾವ ಅಧಿಕಾರಿಗಳು ಬಂದು ನೋಡೋದೇ ಇಲ್ವಾ ಇಲ್ಲಿ? ಅದು ನೋಡ್ತಾ ಇದಾರೋ ಏನೋ ಗೊತ್ತಿಲ್ಲ ಸರ್, ಯಾಕಂದರೆ ನಾವು ಬಾಡಿಗೆ ಹೋಗ್ತಾ ಇರ್ತೀವಿ. ನಾವು ಇಲ್ಲೇ ನಿಂತ್ಕೊಂಡು ಯಾರು ಬರ್ತಾರೆ ಹೋಗ್ತಾರೆ ನೋಡೋಕ್ಕಾಗಲ್ಲ. ಇವಾಗ ನೋಡಿ ಬೆಳಗ್ಗೆಯಿಂದ ಗಾಡಿಗಳು ಇಲ್ಲೇ ನಿಂತಿದೆ ನಮ್ಮದು, ಬಾಡಿಗೆ ಹೊಡೆದಿಲ್ಲ. ಈ ರೋಡಲ್ಲಿ ಹೋಗೋಕೆ ಬೇಜಾರು. ವರ್ಷಕ್ಕೆ ಒಂದು ಸಲ ಮಾಡೋ ಕೆಲಸನ ಗಾಡಿಗೆ ತಿಂಗಳ ಮಾಡಿಸ್ಬೇಕು. ಯಾರು ಕೊಡ್ತಾರೆ ಅದೆಲ್ಲ ಕಾಸು ನಮಗೆ? ರೋಡ್ ಟ್ಯಾಕ್ಸು ಎಲ್ಲ ಕಟ್ತಾ ಇದ್ದೀವಿ. RTO-ದವ್ರು ಗಾಡಿ ಹಿಡಿತಾರೆ, ರೋಡ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಪೆನಾಲ್ಟಿ ಹಾಕ್ತಾರೆ. ರೋಡೇ ಇಲ್ಲ, ರೋಡ್ ಟ್ಯಾಕ್ಸ್ ಯಾಕೆ ಕಟ್ಟಬೇಕು ನಾವು? ಸಾಕಷ್ಟು ವಾಹನಗಳು ಸಿಲುಕೊಂಡಿದೆ ಬೆಳಗ್ಗೆಯಿಂದ. ನೀವು ನೋಡ್ದಂಗೆ ಯಾರು ಬಿದ್ದಿರೋ ಅಂಥದ್ದು ಆ ಥರ ಘಟನೆ ನಡೆದಿದೆಯಾ ಅಂತೇಳಿ? ಸರ್, ಬೆಳಗ್ಗೆಯಿಂದ ಎಲ್ಲ 2-ವೀಲರ್ ಅವರು 4 ಗಾಡಿ ಬಿದ್ದಿದೆ, ಕಾರ್ನವರು, ಆಟೋಗಳು ಎಲ್ಲ ಆಫ್ ಆಗ್ತಾ ಇದೆ. ನಾವು ಕೆಲಸ ಬಿಟ್ಟು ಅವ್ರನ್ನ ತಳ್ಳಿ ತಳ್ಳಿ ಆ ಕಡೆ ಈ ಕಡೆ ಆಗ್ತಾ ಇದ್ದೀವಿ. ನಮ್ದು ಅದೇ ಕೆಲಸ, ಈಗ ಮಳೆ ಬಂದರೆ ಇಲ್ಲಾಗೋದು. ಎಸ್ ಸರ್, ಇದು ಇಲ್ಲಿ ಸ್ಥಳೀಯರ ಮತ್ತು ಏನಂದರೆ, ಬೆಳಗ್ಗೆಯಿಂದನೂ ಕೂಡ ನಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಈ ಒಂದು
ಸ್ಥಳದಲ್ಲಿ ಯಾರು ಬೀಳ್ತಾರೆ ಅಂತವ್ರನ್ನ ನಾವು ಎತ್ತಿ ಆ ಕಡೆ ಕಳಿಸುವಂತಹ ಒಂದು ಕೆಲಸವೇ ಆಗ್ತಾರೆ ಅಂತ ಬೇರೆ ಕೆಲಸವನ್ನು ಬಿಟ್ಟು ಈ ಒಂದು ಕಾರ್ಯವನ್ನು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅಂತೇಳಿ ನಾನು ಸದ್ಯ ಇಲ್ಲಿ ಈ ಒಂದು ಪಾಸ್ ಆಗುವಂಥ ವಾಹನ ಸವಾರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂದರೆ ಈಗಾಗಲೇ ನೋಡಿ ಬೈಕಲ್ಲಿ ಇಲ್ಲಿ ಬರ್ತಕ್ಕಂಥ ದೃಶ್ಯಾವಳಿಗಳಿದೆ ಅಂದರೆ ಆ ಸೈಲೆನ್ಸರ್ಗಾಗಿರ್ಬೋದು ಆ ಇಂಜಿನ್ಗಾಗಿರ್ಬೋದು ಆ ನೀರು ತಾಗಿ ಯಾವ ರೀತಿಯಲ್ಲಿ ಹೊಗೆ ಬರ್ತಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು ಸರ್ ರೋಡ್ ಹೆಂಗಿದೆ ಸರ್ ಈ ಒಂದು ಪರಿಸ್ಥಿತಿ ಹೆಂಗಿದೆ ಸರ್ ರೋಡ್ ಸಕ್ಕತ್ತಾಗಿದೆ ಸರ್ ಸಕ್ಕತ್ತಾಗಿದೆ ರೋಡ್ ಲಡಾಕ್ ಹೋದಂಗಿದೆ ಲಡಾಕ್ ಹೋದಂಗೆ ಅಂದ್ರೆ ಈ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಏನ ಕೂಡ ಈ ರೀತಿಯ ಒಂದು ಕೆರೆ ರೀತಿಯಾಗಿದೆ ಒಂದು ರಸ್ತೆ ಸರ್ ಏನ್ ಹೇಳೋ ಸರ್ ಮಾಡೋರು ಕರೆಕ್ಟ್ ಆಗಿ ಮಾಡಿದ್ರೆ ಆಗುತ್ತೆ ಸರ್ ಇದು ಇಲ್ಲಿ ಒಬ್ಬ ಬೈಕ್ ಸವಾರನ ಮಾತು ಅಂದ್ರೆ ರಸ್ತೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಖತ್ತಾಗಿದೆ ಲಡಾಕ್ಗೆ ಹೋದಂತ ಅನುಭವ ಇಲ್ಲೇ ಆಗ್ತಿದೆ ಅಂದ್ರೆ ಆ ಮಟ್ಟಿಗೆ ಈ ಒಂದು ಹೊಂಡಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿರುವಂಥದ್ದು ಕಂಪ್ಲೀಟ್ ಆಗಿ ನೀರು ನಿಂತಿದೆ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂಥೇಳಿ ಅವರು ಕೂಡ ಒಂದು ದೂರನ್ನು ನೀಡ್ತಿರುವಂಥದ್ದು ಕಾರ್ ಸವಾರರು ಕೂಡ ಇದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಸರ್ ರಸ್ತೆ ಬಗ್ಗೆ ವೆರಿ ಬ್ಯಾಡ್ ಕಂಡೀಷನ್ ಬ್ಯಾಂಗ್ಳೂರ್ ಶುಡ್ ಬಿ ಬೆಟರ್ ಆ್ಯಕ್ಚುಲಿ ವಿ ಆಲ್ ಆರ್ ಪೇಯಿಂಗ್ ಟ್ಯಾಕ್ಸ್ ರೈಟ್ ವಿ ಆರ್ ನಾಟ್ ಗೆಟಿಂಗ್ ದ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್ ಪ್ಲೀಸ್ ಅಂದರೆ ಎಲ್ಲರೂ ಹೇಳ್ತಿರೋಂಥ ಮಾತು ಅಂದರೆ ನಿಜವಾಗ್ಲೂ ಒಂದು ರೀತಿಯಲ್ಲಿ ಬ್ಯಾಡ್ ಕಂಡೀಷನ್ ಈ ಒಂದು ರಸ್ತೆಯಲ್ಲಿ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ ನಿಜಕ್ಕೂ ಕಷ್ಟ ಆಗ್ತಿದೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಸರ್ಕಾರ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಇಲ್ಲಿ ಕೂಡ ಒಬ್ಬರು ಒಂದು ಮಾತನ್ನು ಹೇಳಿದ್ರು ಮುಖ್ಯಮಂತ್ರಿ ಬರೋದಾಗ ಈ ರಸ್ತೆ ಎಲ್ಲವೂ ಸರಿಯಾಗಿಬಿಡುತ್ತೆ ಆದರೆ ಜನಸಾಮಾನ್ಯರಿಗೆ ಮಾತ್ರ ಈ ರೀತಿಯಂಥ ಯಾವುದೇ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿಕ್ರಮ್ ಕುಮಾರ್ ಏಷ್ಯನ್ ಏಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.